ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಜೆಬಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2024-25 ಸಾಲಿನ ವಿಶೇಷ ದಾಖಲಾತಿಯಾದ ಒಂದು ವಾರದ ಮಟ್ಟಿಗೆ ದೀರ್ಘ ಗೈರಾದ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ಸರ್ಕಾರಿ ಆದೇಶದಂತೆ ಮೊಳಕಾಲ್ಮೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಆದೇಶದಂತೆ ಸರ್ಕಾರಿ ಪ್ರೌಢಶಾಲೆ ಜೆಬಿಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಪಕ್ಕೂರ್ತಿ ಜೆಬಿಹಳ್ಳಿ ಹಾಗೂ ಹೊಸಳ್ಳಿ ಗ್ರಾಮಗಳಿಗೆ ಶಾಲೆ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಜೆಬಿಹಳ್ಳಿ ವತಿಯಿಂದ ದೀರ್ಘ ಗೈರಾದ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಸರ್ಕಾರದಿಂದ ಬರುವಂತಹ ಉಚಿತ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಕಡ್ಡಾಯವಾಗಿ ಶಾಲೆಗೆ ಕಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪೋಷಕರ ಮನವೊಲಿಸಲು ವಿದ್ಯಾರ್ಥಿಗಳ ಮನೆಗೆ ಭೇಟಿ ಮಾಡಿ ದೀರ್ಘಕಾಲದ ವಿದ್ಯಾರ್ಥಿಗಳ ಪೋಷಕರಿಗೆ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಲು ತಿಳಿಸಲು ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಮನವಿಯನ್ನು ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ರಾಮಯ್ಯ, ಸಹ ಶಿಕ್ಷಕರಾದ ಪ್ರಕಾಶ್, ರುದ್ರೇಶ್ ಪಟೇಲ್, ತಿಪ್ಪೇಸ್ವಾಮಿ, ರಾಯಪ್ಪ ಬಿರಾದಾರ್, ರಾಮಲಿಂಗಪ್ಪ, ಚಂದ್ರನಾಯ್ಕ ಯರಿಸ್ವಾಮಿ ಹಾಗೂ ಕೃಷ್ಣಮೂರ್ತಿ, ಗಲ್ಸೀರ್ ಬಾನು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಪ್ರೌಢಶಾಲೆ ಜೆಬಿಹಳ್ಳಿ ವತಿಯಿಂದ ಶಾಲೆಗೆ ನಿರಂತರವಾಗಿ ಗೈರಾಜರಾಗುವ ವಿದ್ಯಾರ್ಥಿಗಳಿಗೆ ಮನೆ ಮನೆ ಭೇಟಿ ನೀಡಿ ಪೋಷಕರಿಗೆ ಒಂದು ಅರಿವನ್ನು ಮೂಡಿಸಿ ಆ ಶಾಲಾ ದಾಖಲಾತಿಯನ್ನು ಹಾಜರಾತಿಯನ್ನು ಹೆಚ್ಚಿಸುವ ಸಲುವಾಗಿ ಇಂದು ಪಕ್ಕೂರ್ತಿ ಗ್ರಾಮದಲ್ಲಿ ಮಾರುತಿ ಎನ್ನುವ ವಿದ್ಯಾರ್ಥಿಯ ಮನೆಗೆ ಶಾಲೆಯ ಎಲ್ಲ ಸಹ ಶಿಕ್ಷಕರ ಜೊತೆಗೆ ಭೇಟಿಯನ್ನು ನೀಡಿರುತ್ತೇವೆ. ನಮ್ಮ ಶಾಲೆಗೆ ಫೀಡಿಂಗ್ ಸ್ಕೂಲ್ಗಳಾದಂತಹ ಪಕ್ಕೂರ್ತಿ, ಹೊಸಳ್ಳಿ ಮತ್ತು ಸದರಿ ಜೆಬಿಹಳ್ಳಿ ಗ್ರಾಮದ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಒಂದು ಹಾಜರಾತಿಯನ್ನು ಹೆಚ್ಚಿಸುವ ಸಲುವಾಗಿ ಭೇಟಿ ಮಾಡ್ತಾಯಿದ್ವಿ. ಜೊತೆಗೆ ಶಾಲೆಯಿಂದ ಸರ್ಕಾರ ನೀಡುವಂತಹ ಎಲ್ಲ ಒಂದು ಅನುಕೂಲಗಳನ್ನು, ಅಂದರೆ ಉದಾಹರಣೆಗೆ ಬಟ್ಟೆ ಇರಬಹುದು, ಶೂಗಳಿರ್ಬೋದು, ಸೈಕಲ್ಗಳು, ಮತ್ತು ಹಾಲು, ಮಧ್ಯಾಹ್ನದ ಬಿಸಿಯೂಟ, ಮೊಟ್ಟೆ, ಇವುಗಳೆಲ್ಲ ನೀಡ್ತಾ ಇದೆ. ಇವನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ತಮ್ಮ 100% ಹಾಜರಾತಿಯನ್ನು ಸಾಕಾರಗೊಳಿಸೋಕ್ಕೆ ಈ ಒಂದು ಪ್ರಯತ್ನ. ನಿನ್ನೆ ದಿನ ನಾವು ಜೆಬಿಹಳ್ಳಿ ಗ್ರಾಮವನ್ನು ವಿಸಿಟ್ ಮಾಡಿದ್ವಿ, ಇವತ್ತು ಪಕ್ಕೂರ್ತಿ, ನೆಕ್ಸ್ಟ್ ಸೋಮವಾರ ದಿವಸ ಹೊಸಳ್ಳಿ ಗ್ರಾಮವನ್ನು ಭೇಟಿ ಮಾಡಬೇಕಂತಂದೇಳಿ ತೀರ್ಮಾನ ಮಾಡಿಕೊಂಡಿದ್ವಿ.